ಟಿವಿ 9 ನ್ಯೂಸ್ಗೆ ಸ್ವಾಗತ. ನಾನು ರಹಮಾನ್ ಹಾಸನ್. ಮನೆ ಕ್ಷಣದ ಪ್ರಮುಖ 25 ಸುದ್ದಿ ನೋಡೋಣ. ಕ್ವಿಕ್ 25. ಜೈಲಿನಿಂದ ಬಿಡುಗಡೆ ಆಗಿರುವ ದರ್ಶನ್ ನಿವಾಸದ ಬಳಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಶಿವಮೊಗ್ಗ ಮೂಲದ ಅಭಿಮಾನಿಯೊಬ್ಬ ಟೆಡಿ ಡ್ರೆಸ್ನಲ್ಲಿ ಪೋಸ್ಟರ್ ಹಿಡಿದಿದ್ದ. ವಿಭಿನ್ನ ಪೋಸ್ಟರ್ ಹಿಡಿದು ದರ್ಶನ್ಗೆ ಫ್ಯಾನ್ಸ್ ಸ್ವಾಗತ ಕೋರಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲು ಮುಂಭಾಗ ಖಾಲಿ ಖಾಲಿಯಾಗಿದೆ. ದರ್ಶನ್ ಅಭಿಮಾನಿಗಳಿಲ್ಲದೆ ಜೈಲಿನ ಮುಂಭಾಗ ಈಗ ಬಿಕೋ ಅಂತಿದೆ. ದರ್ಶನ್ ಜೈಲಿನಲ್ಲಿದ್ದಾಗ ನಿತ್ಯ ನೂರಾರು ಅಭಿಮಾನಿಗಳು ಬರ್ತಾ ಇದ್ರು, ಹೋಗ್ತಾ ಇದ್ರು. ದರ್ಶನ್ ಅವರ ನೋವು ನೋಡಕ್ಕಾಗಲ್ಲ ಅಂತ ನಟಿ ಯಮುನಾ ಹೇಳಿದ್ದಾರೆ. ನನಗೆ ಅವರನ್ನ ನೋಡಿದ್ರೆ ಯಾವ ಜನ್ಮದಲ್ಲಿ ನೋಡಿದ ತಮ್ಮನೋ ಮಗನೋ ಅಂತ ಹೇಳಿ ಅನ್ಸುತ್ತೆ. ನಮ್ಮದು ಯಾವುದೋ ಜನ್ಮದ ಅನುಬಂಧ ಇರಬೇಕು ಅಂತ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಸರ್ಕಾರಿ ಆಸ್ತಿಯಲ್ಲಿ ಕೂಡ ವಕ್ಫ್ ಅಂತ ನಮೂದಾಗಿದೆ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹೆಸರಿನಲ್ಲಿರೋ 13 ಗುಂಟೆ ಜಾಗ ವಕ್ಫೇ ಸೇರಿದೆ ಅಂತೇಳಿ ಪಹಣಿಯಲ್ಲಿ ಉಲ್ಲೇಖಿಸಲಾಗಿದೆ. ಜೊಲ್ಲೆ ದಂಪತಿ ಪುತ್ರ ಬಸವಪ್ರಭು ಅವರ ಜಮೀನಿನ ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸಲಾಗಿದೆಯಂತೆ. ಬೆಳಗಾವಿ ಜಿಲ್ಲೆ ಯಕ್ಸಂಬಾ ಗ್ರಾಮದ 2 ಎಕರೆ 13 ಗುಂಟೆ ಜಮೀನಿನಲ್ಲಿ ವಕ್ಫ್ ಪದದ ಉಲ್ಲೇಖವಿದೆ. ಈ ಬಗ್ಗೆ ಮಾತನಾಡಿದ ಅಣ್ಣಾ ಸಾಹೇಬ್ ಜೊಲ್ಲೆ, ನಮ್ಮ ಅಜ್ಜನ ಕಾಲದಿಂದಲೂ ನಮ್ಮ ಜಮೀನಿದೆ ಅಂತ ಹೇಳಿದ್ದಾರೆ. ಇದೊಂದು ಮೂರ್ಖತನದ ಸರ್ಕಾರ ಅಂತೇಳಿ ಸಂಸದ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ವಕ್ಫ್ ಬಗ್ಗೆ ಮಾತನಾಡಿದ ಶೆಟ್ಟರ್, ಈ ಸರ್ಕಾರದಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ, ರೈತರಿಗೆ ನೀವು ನೋಟಿಸ್ ಯಾಕೆ ಕೊಟ್ಟಿದ್ದೀರಿ ಅಂತ ಕಿಡಿಕಾರಿದ್ದಾರೆ. ವಕ್ಫ್ ಆಸ್ತಿ ವಿಚಾರವನ್ನ ಬಿಜೆಪಿ ಚುನಾವಣಾ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮಹಾರಾಷ್ಟ್ರ ಜಾರ್ಖಂಡ್ ರಾಜ್ಯದಲ್ಲಿ ಚುನಾವಣೆ ಇದೆ, ಹೀಗಾಗಿ ವಕ್ಫ್ ವಿಚಾರ ಬಳಸ್ಕೊಳ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಚನ್ನಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಶ್ರೀನಿವಾಸಪುರದಲ್ಲಿ ಪ್ರಚಾರ ನಡೆಸಿದ್ದಾರೆ. ಮತಯಾಚನೆಗೆ ಬಂದ ಸಿಪಿವೈಗೆ ಮಹಿಳೆಯರು ಮತ್ತು ಮಕ್ಕಳು ಆರತಿ ಎತ್ತಿ ದೀಪ ಬೆಳಗಿ ಸ್ವಾಗತಿಸಿದ್ದಾರೆ. ಮೂರು ಕ್ಷೇತ್ರದಲ್ಲಿ ಹೆಚ್ಚಿನ ಅಂತರದಿಂದ ಗೆಲ್ತೀವಿ ಅಂತ ಸಂಸದ ಜಗದೀಶ್ ಶೆಟ್ಟರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಕ್ಷೇತ್ರವನ್ನು ವಾಪಸ್ ಪಡಿತೀವಿ ಅಂಥೇಳಿ ಸಂಡೂರಿನಲ್ಲಿ ಈ ಬಾರಿ ಗೆದ್ದೇ ಗೆಲ್ತೀವಿ ಅಂತ ಹೇಳಿದ್ದಾರೆ. ದಲಿತರಿಗೆ ಕ್ಷೌರ ಮಾಡಲು ನಿರಾಕರಿಸಿದ ಚಿತ್ರದುರ್ಗ ಜಿಲ್ಲೆ ಕಾಲುವೆಹಳ್ಳಿಯಲ್ಲಿ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಕೊಪ್ಪಳದ ಅಟ್ರಾಸಿಟಿ ಕೇಸ್ ಬಗ್ಗೆ ಓದಿದ್ದೀರಾ, ನಿಮ್ಮ ಊರಿನಲ್ಲೂ ಎಲ್ಲರ ಮೇಲೂ ಕೇಸ್ ಬೀಳುತ್ತೆ ಅಂತ ಎಸ್ಪಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. 20 ಗಂಟೆಗಳ ಬಳಿಕ ರಕ್ಷಣೆ ಮಾಡಿದ ಅಗ್ನಿಶಾಮಕ ಸಿಬ್ಬಂದಿಗೆ ಯುವತಿ ಧನ್ಯವಾದ ಹೇಳಿದ್ದಾಳೆ. ಕಳೆದ ಭಾನುವಾರ ತುಮಕೂರಿನ ಮೈದಾಳ ಕೆರೆ ಕೋಡಿಯಲ್ಲಿ ಜಾರಿ ಬಿದ್ದಿದ್ದ ಯುವತಿಯನ್ನ ರಕ್ಷಿಸಲಾಗಿತ್ತು. ಈಗ ಕಚೇರಿಗೆ ತೆರಳಿ ಹಂಸ ಕೃತಜ್ಞತೆ ಸಲ್ಲಿಸಿದ್ದಾರೆ. ಮೈಮೇಲೆ ಮಟನ್ ಸಾಂಬಾರ್ ಎರಚಿಕೊಂಡು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ತುಳಜಾ ಭವಾನಿ ದೇವಸ್ಥಾನದ ಜಾತ್ರೆಯಲ್ಲಿ ಮಟನ್ ಮಾಡಲಾಗಿತ್ತು. ಜನ ಮಟನ್ ಸೇವಿಸಿದ ಬಳಿಕ ಎಸ್ಎಸ್ಕೆ ಸಮಾಜದ ಮುಖಂಡರು ಮೈಮೇಲೆ ಸಾಂಬಾರ್ ಎರಚಾಡ್ಕೊಂಡಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಬಳಿಯ ದೇವಿರಮ್ಮ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ವರ್ಷಕ್ಕೊಮ್ಮೆ ಮಾತ್ರ ದೇವಿರಮ್ಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. 3000 ಅಡಿ ಬೆಟ್ಟ ಏರಿ ಭಕ್ತರು ದರ್ಶನ ಪಡಿತಾರೆ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಮಂತ್ರಾಲಯದ ರಾಯರ ಮಠದಲ್ಲಿ ಧಾರ್ಮಿಕ ವಿಧಿವಿಧಾನ ನೆರವೇರಿಸಲಾಗಿದೆ. ಮೂಲ ರಾಮದೇವರಿಗೆ ಕಾರ್ತಿಕ ಮಂಗಳಾರತಿ ನೆರವೇರಿಸಲಾಯಿತು. ಬಳಿಕ ರಾಯರು ಮತ್ತು ಮೂಲ ಬೃಂದಾವನಗಳಿಗೆ ಗೋಪೂಜೆ ಸಲ್ಲಿಸಲಾಯಿತು. ಹಾಸನಾಮೆ ದರ್ಶನಕ್ಕೆ ಇವತ್ತು ಕೂಡ ಭಕ್ತ ಸಾಗರವೇ ಹರಿದು ಬಂದಿದೆ. ದೇಗುಲದ ಎಲ್ಲ ಸಾಲುಗಳು ಭರ್ತಿಯಾಗಿವೆ, ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಅಂತೇಳಿ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಧರ ಜೊತೆ ಇವತ್ತು ದೀಪಾವಳಿ ಆಚರಿಸಲಿದ್ದಾರೆ. ಗುಜರಾತ್ನ ಕಚ್ನಲ್ಲಿ ಯೋಧರ ಜೊತೆ ದೀಪಾವಳಿ ಆಚರಿಸಿ ಸಂಭ್ರಮಿಸಲಿದ್ದಾರೆ. ಪ್ರಧಾನಿಯಾಗಿ ಮೊದಲ ಬಾರಿಗೆ ಕಚ್ನಲ್ಲಿರೋ ಸೈನಿಕರ ಜೊತೆ ಈ ಬಾರಿ ದೀಪಾವಳಿ ಆಚರಿಸ್ತಾರೆ. ಶೀಘ್ರವೇ ಒಂದು ರಾಷ್ಟ್ರ ಒಂದು ಚುನಾವಣೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬರಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಯಿಂದ ಪ್ರಜಾಪ್ರಭುತ್ವವನ್ನು ಸದೃಢಗೊಳಿಸಬಹುದು ಅಂತ ಹೇಳಿದ್ದಾರೆ.